ಹಲೋ ಗೈಸ್, ಇದೀಗ ದೊಡ್ಡ ಬ್ರೇಕಿಂಗ್ ಸುದ್ದಿ ಬರ್ತಿದೆ. ಆರ್ ಸಿ ಬಿ ತಂಡದ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗ್ಲೆನ್ ಮ್ಯಾಕ್ಸ್ವೆಲ್ ಅವರೇ ಅಫೀಷಿಯಲ್ ಆಗಿ ಅಪ್ಡೇಟ್ ಕೂಡ ಮಾಡಿದ್ದಾರೆ, ಜೊತೆಗೆ ಸರ್ಜರಿ ಕೂಡ ಮಾಡಿಸ್ಕೊಂಡಿದ್ದಾರೆ ಅಂತ. ಇದು ಯಾವ ರೀತಿ ಆಯಿತು ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಇದೀಗ ಮ್ಯಾಕ್ಸ್ವೆಲ್ ಅವರು ಬೆಡ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಮಿನಿಮಮ್ ಅಂದರೂ 5 ರಿಂದ 10 ತಿಂಗಳು ಹೇಳಿದ್ದಾರೆ ಡಾಕ್ಟ್ರು. ಅದಕ್ಕಿಂತ ಮುಂಚೆನೂ ಬರ್ಬೋದು, ಅದಾದಮೇಲೂ ಕೂಡ ಬರ್ಬೋದು. ಇಂಜುರಿ ತುಂಬ ಸೀರಿಯಸ್ಸು. ಪ್ರೊ ಕಬಡ್ಡಿಯಲ್ಲಿ ನೋಡಿದ್ರಿ, ಪವನ್ ಕುಮಾರ್ ಶರಾವತ್ ಅವರು ಔಟೇ ಆಗೋದ್ರು ಪ್ರೊ ಕಬಡ್ಡಿಯಿಂದ. ಇದೀಗ ಮ್ಯಾಕ್ಸ್ವೆಲ್ಗೂ ಕೂಡ ಈ ಥರ ಆಗಿದೆ ಗಾಯ್ಸ್. ನೋಡಿ, ಗ್ಲೆನ್ ಮ್ಯಾಕ್ಸ್ವೆಲ್ ಇಂಜುರ್ಡ್ ಇನ್ ಫ್ರೇಕ್ ಆಕ್ಸಿಡೆಂಟ್ ಅಟ್ ಪಾರ್ಟಿ. ಪಾರ್ಟಿ ಮಾಡೋಕ್ಕೆ ಹೋಗೋರೆ ಆ ಒಂದು ಟೈಮಲ್ಲಿ ಆಕ್ಸಿಡೆಂಟ್ ಆಗಿದೆ. ಯಾವ ರೀತಿ ಆಗಿದೆ ಆಕ್ಸಿಡೆಂಟ್ ನೋಡಿದ್ರೆ, ಪಾರ್ಟಿ ಮಾಡೋ ಟೈಮಲ್ಲಿ ಸಮಥಿಂಗ್ ಆಗಿರುತ್ತೆ, ಅವಾಗ ಆಕ್ಸಿಡೆಂಟ್ ಆಗಿರುತ್ತೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಸ್ಟೇಟಸ್ ನೋಡಿ ಯಾವ ಥರ ಇದೆ ಅಂತ ನೋಡ್ಬೋದು. ಮ್ಯಾಕ್ಸ್ವೆಲ್ 32 ಟಿಕ್ ಮಾರ್ಕ್ ಕೂಡ ಇದೆ. ಇದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಅಫೀಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟು, ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮ್ಯಾಕ್ಸ್ವೆಲ್ ಅವರ ಕಾಲ್ ನೋಡಿ ಯಾವ ಥರ ಇದೆ ಅಂತ. ಲೆಫ್ಟ್ ಕಾಲ್ ಇಂಜುರಿ ಆಗಿದೆ, ಕಂಪ್ಲೀಟ್ಲಿ ಸರ್ಜರಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಮ್ಯಾಕ್ಸ್ವೆಲ್ ಅವರು ಹೇಳ್ತಿದ್ದಾರೆ 3 ರಿಂದ 4 ತಿಂಗಳಲ್ಲಿ ವಾಪಸ್ ಬರ್ತೀನಿ ಅಂತ. ಆದರೆ ವಾಪಸ್ ಬಂದ ತಕ್ಷಣ ಫಿಟ್ನೆಸ್ಸು ಎಲ್ಲ ಆಗೋಸ್ಟಲ್ಲಿ 5 ರಿಂದ 6 ತಿಂಗಳಾಗೋಗುತ್ತೆ. ಇದೀಗ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಐ ಪಿ ಎಲ್ ಇನ್ನೇನು 5 ತಿಂಗಳು ಅಷ್ಟೇ ಬಾಕಿ ಇರೋದು, ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸ್ವೆಲ್ ರೆಡಿ ಇರ್ತಾರೆ ಐ ಪಿ ಎಲ್ಗೆ, ಪ್ರಶ್ನೆ ಇದ್ದೇ ಇದೆ. ಜೊತೆಗೆ ಇಂಜುರಿ ಆದ ಮೇಲೆ ಅವರ ಫಿಟ್ನೆಸ್ಸು, ಅವರ ಫಾರ್ಮು ಎಲ್ಲ ಕೂಡ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಆರ್ ಸಿ ಬಿ ತಂಡಕ್ಕೆ ದೊಡ್ಡ ತಲೆನೋವು, ಜೊತೆಗೆ ಆಸ್ಟ್ರೇಲಿಯಾ ತಂಡಕ್ಕೂ ಕೂಡ ದೊಡ್ಡ ತಲೆನೋವಾಗಿದೆ. ಮ್ಯಾಕ್ಸ್ವೆಲ್ ಅವ್ರಿಗೆ ಇಂಜುರಿ ಆಗಿದೆ, ಕಾಲು ಇಂಜುರಿ, ಲೆಫ್ಟ್ ಕಾಲು. ಆದಷ್ಟು ಬೇಗ ವಾಪಸ್ ಬರಲಿ, ಜೊತೆಗೆ ಆದಷ್ಟು ಬೇಗ ರೀಕವರಿ ಆಗಲಿ ಅಂತ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ. ಹ್ಯಾಶ್ ಟ್ಯಾಗ್ ಮ್ಯಾಕ್ಸ್ವೆಲ್ ಅಂತ ಕಮೆಂಟ್ ಮಾಡಿ. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ.